ಪಿಯು ಪೂರಕ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಪಿ ಯು ಸಿ ರಿಸಲ್ಟ್ ಬಂದಿದೆ, ಟಾಪರ್ಸ್ ಜೊತೆಗೆ ಮಾತನಾಡ್ತಾ ಇದ್ವಿ. ಸೊ ಯಾವ ರೀತಿಯಾಗಿ ಪ್ರಿಪ್ರೇಷನ್ ಮಾಡಿದ್ರು, ಅವರ ಇನ್ಸ್ಪಿರೇಷನ್ಸ್ ಏನು, ನೆಕ್ಸ್ಟ್ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅನ್ನೋದರ ಕುರಿತಾಗಿ ಎಸ್ ಇದೀಗ ಸುಪ್ರೀತಾ ಎಂ ಎ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಜೊತೆಗೆ. 593 ಅಂಕಗಳನ್ನು ಪಡ್ಕೊಂಡಿದ್ದಾರೆ ವಿಜ್ಞಾನ ವಿಭಾಗ, ದೀಕ್ಷಾ ಕಾಲೇಜ್, ಜೆ ಪಿ ನಗರ, ಬೆಂಗಳೂರು. ಸುಪ್ರೀತಾ, ಹಾಯ್, ಕಾಂಗ್ರ್ಯಾಚುಲೇಷನ್ಸ್. ಹಲೋ, ಥ್ಯಾಂಕ್ ಯು. ಹ್ಯಾಪಿ? ಯಾ. ಎಕ್ಸ್ಪೆಕ್ಟ್ ಮಾಡಿದ್ರ? ಟು ಸಮ್ ಎಕ್ಸ್ಟೆಂಟ್. ಹಾಂ, ಓಕೆ. ರ್ಯಾಂಕ್ ಬರುತ್ತೆ ಅಂತಲ್ಲ, ಚೆನ್ನಾಗಿ ಮಾರ್ಕ್ಸ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಓಕೆ. ಪ್ರಿಪ್ರೇಷನ್ ಯಾವ ರೀತಿಯಾಗಿತ್ತು ಸುಪ್ರೀತಾ? ಪ್ರಿಪ್ರೇಷನ್ ಇವ್ರು ಹೇಳಿದ್ರು, ಯಾರು ಪ್ರತೀಕ್ ಅಂದ್ಕೊಳ್ತೀನಿ ಮೋಸ್ಟ್ಲಿ, ಹಾಡು ಕೇಳ್ತಾ ನಾನು ಪ್ರಿಪ್ರೇಷನ್ ಮಾಡ್ತಾ ಇದ್ದೆ ಅಂತ ಹೇಳ್ತಾ ಇದ್ರು. ನೀವೇ ಪ್ರಿಪ್ರೇಷನ್ ಮಾಡ್ತಾ ಇದ್ರಿ? ಸ್ಪೆಸಿಫಿಕ್ ಪ್ರಿಪ್ರೇಷನ್ಸ್ ಅಂತಿಲ್ಲ, ನಾನು ಟೈಮ್ ಟೇಬಲ್ ಹಾಕ್ತಾ ಇದ್ದೆ. ಓಕೆ. ಟು ವೆರಿಫೈ ಇಫ್ ಐ ಕುಡ್ ಕಂಪ್ಲೀಟ್ ಮೈ ಟಾಸ್ಕ್ ಅಷ್ಟೆ. ನಾನು ಅಂದ್ಕೊಂಡಿರೋ ಟೈಮಿಗೆ ನಾನು ಮುಗಿಸ್ತೀನಾ ಅಂತ ನೋಡೋಕ್ಕೆ ಅದ್ರ ಪ್ರಕಾರನೇ ಹೋಗೋಕ್ಕೂ ಟ್ರೈ ಮಾಡ್ತಾ ಇದ್ದೆ. ಮೈಂಡ್ ಕಾಮ್ ಆಗಿ ಇಟ್ಕೊಬೇಕು, ಎಷ್ಟು ಕೂಲ್ ಮೈಂಡ್ ಇರುತ್ತೋ ಅಷ್ಟು ನಾವು ಗ್ರಾಸ್ಪ್ ಮಾಡ್ಕೊಬೋದು. ಓಕೆ. ಸೊ ಮೈಂಡ್ ಕಾಮ್ ಆಗಿ ಇಟ್ಕೊಳ್ಳೋದೇ ಮೇನ್ ಥಿಂಗ್ ಅನ್ಸುತ್ತೆ ನನಗೆ, ಸೆಕೆಂಡ್ ಪಿ ಯು ಸ್ಟೂಡೆಂಟ್ಸಿಗೆ. ಓಕೆ. ಹುಡುಗಿರೇ ಈ ಸರಿನೂ ಮೇಲ್ಗೈ, ಅದಕ್ಕೇನು ಹೇಳ್ತಾರೆ ಸುಪ್ರೀತಾ, ಖುಷಿ? ಓಕೆ. ಹೇಳಿದ್ರಿ ಮೈಂಡ್ ಕಾಮ್ ಆಗಿಟ್ಕೋಬೇಕು ಅಂತ ಹೇಳಿದ್ರಿ, ಅದರ ಜೊತೆಗೆ ಸುಪ್ರೀತಾ ಈಗ ಒಂದು ಪ್ರಿಪ್ರೇಷನ್ ಅಂತ ಬಂದಾಗ ಒಂದು ಟೈಮ್ ಟೇಬಲ್ ಇಟ್ಕೊಂಡಿರ್ತೀವಿ, ಒಂದೊಂದು ದಿನ ಮಿಸ್ ಆಗುತ್ತೆ ಅಥವಾ ಅದನ್ನ ಇನ್ನೊಂದು ದಿನ ಕ್ಯಾರಿ ಓವರ್ ಮಾಡಬೇಕಾಗತ್ತೆ, ಸೊ ಅದನ್ನು ಮಾಡೋದಿಲ್ಲ, ಸೊ ಅಲ್ಲಿಂದ ಗ್ಯಾಪ್ ಶುರುವಾಗೋಗ್ಬಿಟ್ಟಿರುತ್ತೆ ಸ್ಟೂಡೆಂಟ್ಸ್ಗೆ. ಸೊ ಆ ಥರದ ಸಿಚುವೇಶನ್ಸ್ ಎದುರಾಗ್ತಾ ಇತ್ತಾ, ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ರಿ? ಒಂದೊಂದ್ಸಲ ಆ ಥರ ಸಿಚುವೇಶನ್ಸು ಎದುರಾಗ್ತಾ ಇತ್ತು. ಹಾಂ. ಬಿಕಾಸ್ ನಾನು ಯಾವತ್ತೂ ನಾನು ಹಾಕಿದ ಪ್ಲಾನ್ 100% ಕಂಪ್ಲೀಟ್ ಆಗ್ತಾ ಮಾಡಿದಾಗಿಲ್ಲ, ಬ್ಯಾಕ್ಲಾಗ್ಸ್ ಇತ್ತು. ಹಾಗೆ ನಾನು ಸ್ವಲ್ಪ ಜಾಸ್ತಿ ಬಫರ್ಸ್ ಬಿಡ್ತಾ ಇದ್ದೆ, ಅಲ್ಲಿ ಫಿಲಪ್ ಆಗ್ತಾ ಇತ್ತು. ಓಕೆ. ಏನು ನೆಕ್ಸ್ಟು, ವಾಟ್ ನೆಕ್ಸ್ಟ್ ಸ್ಟೆಪ್ ಅಂತ? ನಾನು ಇಂಜಿನಿಯರಿಂಗ್ ಅಂತ ಅಂದ್ಕೊಂಡಿದ್ದೀನಿ. ಓಕೆ. ಇನ್ ಎಲೆಕ್ಟ್ರಾನಿಕ್ಸ್. ಓಕೆ. ಸೊ ಯಾಕೆ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ಗೆ ಹೋಗಬೇಕು ಅಂತ? ಪರ್ಟಿಕ್ಯುಲರ್ ರೀಸನ್? ಹಾಂ. ಅದೇನೋ ಇಂಟ್ರೆಸ್ಟ್, ಸರ್ಕ್ಯೂಟ್ಸ್ ಇಂಟ್ರೆಸ್ಟ್ ಇದೆ ಮುಂಚೆಯಿಂದನೂ ಕೂಡ. ಯಾವಾಗ ಮುಂಚೆ ಜಾಯ್ನ್ ಅಂದರೆ ಪಿ ಯು ಸಿ ಶುರುವಾಗೋ ಟೈಮಲ್ಲೇ ಅಂದ್ಕೊಂಡಿದ್ರ ಅಥವಾ ಈಗೀಗ ಪಿ ಯು ಸ್ಟಾರ್ಟ್ ಆಗೋ ಟೈಮ್ಗೆ ಅಂದ್ಕೊಂಡಿದ್ರಿ? ಓಕೆ. ಸೊ ಸಿ ಇ ಟಿ ಎಲ್ಲ ಪ್ರಿಪ್ರೇಷನ್ಸ್? ಹಾಂ, ಚೆನ್ನಾಗಿ ಮಾಡಿದ್ದೀನಿ. ಹಾಂ. ಓಕೆ. ಸೊ ಅದಕ್ಕೂ ಇದಕ್ಕೂ ಪ್ರಿಪ್ರೇಷನ್ಸ್ ಸೇಮ್ ಆಗಿರ್ತಾ ಇತ್ತು ಅಂತ? ಈ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ, ನಾವು ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ ಏನಿದೆ, ಇಫ್ ವಿ ಗೆಟ್ ಪರ್ಫೆಕ್ಟ್, ಅದರಲ್ಲಿ ಪರ್ಫೆಕ್ಟ್ ಆದರೆ ಐ ಥಿಂಕ್ ಸಿ ಇ ಟಿ ಎನ್ ಸಿ ಆರ್ ಟಿ ಆಲ್ಮೋಸ್ಟ್ ಪ್ಯಾರಲಲ್ ಆಗಿ ಹೊಟ್ಟೋಗುತ್ತೆ. ಪಿ ಯು ಬಿ ಸಿ ಇ ಟಿಗೆ ಅಷ್ಟು ಡಿಫ್ರೆನ್ಸ್ ಬೀಳಲ್ಲ, ಅಷ್ಟು ಪ್ರಾಬ್ಲಮು ಆಗಲ್ಲ. ಐ ಥಿಂಕ್ ಪಿ ಯುನು ಇದು ಈಗ ಈ ನಡುವೆ ಫುಲ್ ಪ್ಯಾರಲಲ್ ಆಗಿ ಹೋಗುತ್ತೆ ಅಂತ ನನಗೆ ಅನಿಸುತ್ತೆ. ಓಕೆ. ಎಸ್, ಮೋಹನ್ ಇದ್ದಾರೆ ಹಾಸನಿಂದ, ಸೆಕೆಂಡ್ ರ್ಯಾಂಕ್ ಇವರು ಸೈನ್ಸಲ್ಲಿ. ಎಸ್ ಮೋಹನ್, ಹೇಳ್ತಾ ಇದ್ರಿ ನಿಮ್ಮ ಆಂಬಿಷನ್ಸ್ ಏನು, ಏನಾಗಬೇಕು, ಜೊತೆಗೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತಾ ಇದ್ರಿ. ಪ್ರಿಪ್ರೇಷನ್ ಅಂತ ಬಂದಾಗ ಈಗ ಒಂದೆರಡು ದಿನ ಏನೋ ಆಗುತ್ತೆ ಅಥವಾ ಓದೋಕ್ಕಾಗೋದಿಲ್ಲ, ಮತ್ತೆ ಅದನ್ನು ಬ್ಯಾಕಪ್ಪಲ್ಲಿ ಮತ್ತೆ ಉಳಿಸ್ಕೊಂಡಿದ್ದಂತಹ ಸಿಲೆಬಸ್ನ ಮತ್ತೆ ಕವರ್ ಮಾಡಬೇಕು, ಸೊ ಆ ಟೈಮಲ್ಲೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತಿದ್ರಿ ಮೋಹನ್? ಮೋಹನ್, ಕೇಳಿಸ್ತಾ ಇದೆಯಾ? ಬಹುಶಃ ಕೇಳಿಸ್ತಾ ಇಲ್ಲ ಅಂತ ಕಾಣಿಸುತ್ತೆ. ಎಸ್, ಹುಬ್ಬಳ್ಳಿಯಲ್ಲಿ ಪ್ರತೀಕ್ ಇದ್ದಾರೆ. ಪ್ರತೀಕ್, ನೀವೇನು ಹೇಳ್ತೀರಾ, ಯಾವ ರೀತಿಯಾಗಿ ನೆಕ್ಸ್ಟು ಅಂದರೆ ಓದೋದಕ್ಕೆ ಬ್ಯಾಕಲ್ಲಿ ಉಳಿಸ್ಕೊಂಡಿರುವಂತಹ ಒಂದು 1 ವೀಕ್ ಓದೋಕ್ಕಾಗಿರಲ್ಲ, ಇಲ್ಲ ಒಂದು 4-5 ದಿನ ಏನೋ ಗ್ಯಾಪ್ ಆಗೋಗ್ಬಿಟ್ಟಿರುತ್ತೆ, ಹುಷಾರಿರಲ್ಲ, ಇನ್ನೆಲ್ಲ ಊರಿಗೆ ಹೋಗಿರ್ತೀರಾ, ಬಂಕ್ ಹಾಕಿ ಬಂಕ್ ಹಾಕ್ತಿದ್ರಾ ಫಸ್ಟ್ ಆಫ್ ಆಲ್ ಪ್ರತೀಕ್? ಬಂಕ್ ಹಾಕ್ತಿರ್ಲಿಲ್ಲ, ಯಾಕಂದರೆ ನಮ್ಮ ಕಾಲೇಜ್ನವ್ರದ್ದು ಆಮೇಲೆ ಫೌಂಡರ್ಸ್ ಮತ್ತು ನಮ್ಮ ಡ್ಯಾಡಿ ಭಾಳ ವರ್ಷದಿಂದ ಪರಿಚಯ, ಸೊ ಕೆಲವು ಸಲ ನನಗೆ ಆರಾಮ ಇರಲಿಲ್ಲ, ಮನೆ ಕಾಲ್ ಬರ್ತಿತ್ತು, ಆದ್ರೂ ನಂಗದು ಬಂಕ್ ಹಾಕೋದು ಪರಿಸ್ಥಿತಿ ಯಾವಾಗೂ ಬಂದಿಲ್ಲ. ಯಾಕಂದ್ರೆ ಕಾಲೇಜ್ ಮುಗ್ದಾದ್ಮೇಲೆ ಏನಾದ್ರು ಮಾಡ್ಬೇಕಂದ್ರೆ ಐ ಯೂಸ್ ಟು ಗೋ, ಯಾಕಂದ್ರೆ ರಿಕ್ರಿಯೇಷನಲ್ ಆಕ್ಟಿವಿಟೀಸ್ ಸ್ವಲ್ಪ ಇರಬೇಕು. ಯಾವಾಗಲೂ ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದರೆ ಒಂದು ಹಂತದಲ್ಲಿ ಎಲ್ಲಾದರೂ ಹೆಲ್ಪ್ ಆಗ್ಬೋದು, ಆದರೆ ಜೀವನದ ಮುಂದೆ ಹೋದಂಗೆ ಅದು ಯಾವುದಕ್ಕೂ ಅಷ್ಟು ಇದು ಹೆಲ್ಪ್ ಆಗಲ್ಲ. ಅಂದರೆ ಕೇವಲ ಬರೀ ಓದೋದ್ರ ಕಡೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಇರಲಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದೀರಾ, ರೈಟ್? ನಾನು ಓದಿದ್ರೆ ಓದಿದ ಮೇಲೆ ಎಷ್ಟೇ
ಓಕೆ, ಸಮ್ ಡಿಸ್ಟರ್ಬೆನ್ಸ್ ಇದೆ. ಎಸ್ ಮೋಹನ್, ಇವಾಗ ಕೇಳಿಸ್ತಾ ಇದೆಯಾ ನನ್ನ ಧ್ವನಿ? ಕೇಳಿಸ್ತಾ ಇದೆಯಾ ಮೋಹನ್? ಎಸ್ ಓಕೆ. ಸೊ ಅದಿತಿ ಬಂಕ್ ಮಾಡ್ತಿದ್ರ ಕ್ಲಾಸ್ಗೆ? ಕಾಮರ್ಸ್ ಸ್ಟೂಡೆಂಟ್ ಸ್ವಲ್ಪ ಜಾಸ್ತಿ ಬಂಕ್ ಮಾಡ್ತಾರಂತೆ. ಫಸ್ಟ್ ಅಲ್ಲಿ ಮಾಡ್ತಾ ಇರ್ಲಿಲ್ಲ ಓದ್ಬೇಕು ಅಂತ, ಆಮೇಲೆ ಎಲ್ಲರೂ ಮಾಡ್ಬೇಕಾದ್ರೆ ನಾವು ಮಾಡ್ತಾ ಇದ್ವಿ. ಎಷ್ಟು ಓದ್ಬೇಕು ಅಷ್ಟೇ ಮಜಾನು ಮಾಡ್ಬೇಕು, ಮತ್ತೆ ಕಾಲೇಜ್ ಲೈಫ್ ಸಿಗಲ್ಲ. ಸೊ ಎಷ್ಟು ಶ್ರಮ ಓದಕ್ಕೆ ಹಾಕ್ತಾ ಇದ್ವು, ಮಜಾ ಮಾಡೋಕ್ಕೂ ಅಷ್ಟೇ ಎಫರ್ಟ್ಸ್ ಹಾಕ್ತಾ ಇದ್ವಿ. ಮೋಸ್ಟ್ಲಿ ಈ ಕಾಮರ್ಸ್ ಸ್ಟೂಡೆಂಟ್ಸ್ ಸಿಕ್ಕಂಗೆ ಅಪರ್ಚುನಿಟೀಸ್ ಬೇರೆ ಸ್ಟೂಡೆಂಟ್ಸ್ ಸಿಗಲ್ಲ ಅಂತ ಅನ್ಸುತ್ತೆ, ರೈಟ್? ಅದನ್ನ ಯೂಸ್ ಮಾಡ್ಕೊಳ್ತಾ ಇದ್ವಿ, ಮಾಡ್ಕೊತಾ ಇದ್ವಿ. ನೀವೇನ್ ಹೇಳ್ತೀರಾ ಸಮರ್ಥ್? ಇಲ್ಲ, ನಾನೇ ಬಂಕ್ ಮಾಡೇ ಇಲ್ಲ. ಬಂಕ್ ಮಾಡಿದ್ದು ಒಂದು ದಿನದ್ದು ಹಿಸ್ಟ್ರಿನೇ ಇಲ್ಲ, ಒಂದಿನೂ ಇಲ್ಲ. ಸೂಪರ್. ಅನ್ಸಿತ್ತ ಹೋಗ್ಲಿ ಬಂಕ್ ಮಾಡಿ ಕ್ಲಾಸಿಗೆ ಬಂಕ್ ಮಾಡಿ ಸಿನಿಮಾಗೆ ಹೋಗ್ಬೇಕು, ಇಲ್ಲ ಏನೋ ಮನೇಲೆ ಇದ್ ಬಿಡ್ಬೇಕು ಆತರದೇನೋ? ಆತರ ಏನ್ ಅನ್ಸಿಲ್ಲ, ಕಾಲೇಜಿಗೆ ರಜಾ ಆಗ್ಬಿಟ್ಟು ಮನೇಲಿ ಓದಿರೋದಿದೆ ಅಷ್ಟೇ. ಓದಕ್ಕೋಸ್ಕರ ಕಾಲೇಜಿಗೆ ರಜಾ ಆಗ್ತಾ ಇದ್ರಿ? ಓಕೆ. ಎಸ್ ಸ್ವಾತಿ ಇದಾರೆ, ಅವ್ರನ್ನ ಮಾತಾಡ್ಸೋಣ. ಇಂಟ್ರೆಸ್ಟಿಂಗ್. ಎಸ್ ಸ್ವಾತಿ, ನೀವು ಬಂಕ್ ಮಾಡ್ತಿದ್ರ ಸ್ವಾತಿ ಕಾಲೇಜ್ಗೆ? ಕೆಲ್ಸ ಏನೇ ಹೇಳಿಲ್ರಿ ಮೇಡಮ್, ಅರೆ ಓದ್ ಕೇಳ್ರಿ ನೀನು ಅಂತಂದು ಕೆಲ್ಸ ಮಾಡ್ಲಿಲ್ರಿ, ಮಾಡಕ್ ಇಟ್ಟಿಲ್ರಿ ನಾವು. ಏನು ಕೆಲ್ಸಕ್ಕೆ ಇಡ್ತಾ ಇರ್ಲಿಲ್ಲ. ಖುಷಿ ಖುಷಿ ಆಗಿದಾರ ಕೇಳಿ ಸ್ವಾತಿ? ಹಲೋ, ಖುಷಿ ಆಗಿದಾರ ನಿಮ್ಮಮ್ಮ ನಿಮ್ಮ ಇಷ್ಟು ಮಾರ್ಕ್ಸ್ ತಗೊಂಡಿರೋದಕ್ಕೆ ಖುಷಿ ಆಗಿದಾರ ಅಂತ? ಖುಷಿ ಆಗೈತ್ ಮೇಡಮ್ ಅವ್ರೆ, ಖುಷಿ ಆಗೈತ್ ನಮಗೆ ಫಸ್ಟ್ ಬಂದಿರೋದಕ್ಕೆ. ಓಕೆ. ಸೊ ನಿಮ್ ಫ್ರೆಂಡ್ಸ್ ಎಲ್ಲ ಇದಾರೆ, ಎಲ್ರಿಗೂ ಕೇಳಿ ಒಂದ್ಸರಿ ಖುಷಿನಾ ಹ್ಯಾಪಿನಾ ಅಂತ? ಓಕೆ. ಎಸ್ ಸ್ವಾತಿ, ಈಗ ಸೂಪರ್ ಹೇಳಿದ್ರೆ, ಈಗ ಮೂರು ರ್ಯಾಂಕು ಆರ್ಟ್ಸ್ ವಿಭಾಗದಲ್ಲಿ ಮೂರು ರ್ಯಾಂಕ್ ತೆಗೆದುಕೊಂಡಿರೋರು ಕೂಡ ನಿಮ್ಮ ಕಾಲೇಜ್ ಸ್ಟೂಡೆಂಟ್ಸ್, ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸ್ವಾತಿ? ಟಾಪ್ ತ್ರೀ ನಮ್ಮ ಕಾಲೇಜಲ್ಲಿ ಎಲ್ಲರೂ ಚೆನ್ನಾಗಿ ಪಾಠ ಮಾಡ್ತಾರಲ್ಲ, ಅದರಿಂದ ಬಂದಿದೆ ಟಾಪ್ 1, 2 ಮತ್ತೆ 3 ಬಂದಿದೆ. ಹೌದು ಸ್ವಾತಿ, ನೀವು ಫಸ್ಟ್ ರ್ಯಾಂಕು. ರಮೇಶ್ ಅಂತ 593 ಅಂಕ, ಕಾವ್ಯಾಂಜಲಿ 588 ಅಂಕ ಕಲಾ ವಿಭಾಗದಲ್ಲಿ. ಏನು ಇನ್ಸ್ಪಿರೇಷನ್ ಏನು ನಿಮ್ಗೆಲ್ಲ ಅಂತ? ಯಾರನ್ ನೋಡಿ ಇಷ್ಟೊಂದು ಮಾರ್ಕ್ಸ್? ಯಾಕಂದ್ರೆ ಓದ್ಬೇಕು ಅಂತ ಹಿಂದಿನ ವರ್ಷ ನಮ್ಮ ಕಾಲೇಜ್ಗೆ ಟಾಪ್ 1 ಬಂದಿತ್ತು. ಓ, ಹೋದ ವರ್ಷನೂ ನಿಮ್ ಕಾಲೇಜ್ ಟಾಪ್ ಅಲ್ಲಿ ಇತ್ತು. ಇಲ್ಲಿ ನಮ್ಮಪ್ಪ ಅಮ್ಮ ಕಷ್ಟ ಪಡೋದ್ ನೋಡ ನನಗೆ ಓದ್ಬೇಕಂತ ಅನ್ಸಿತ್ತು. ಎಸ್ ನಿಮ್ಮ ಮನೆಯ ಪರಿಸ್ಥಿತಿ, ಅಮ್ಮ ಏನ್ ಮಾಡ್ತಾರೆ, ಅಪ್ಪ ಏನ್ ಮಾಡ್ತಾರೆ ಸ್ವಾತಿ? ಅಪ್ಪ ಅಮ್ಮ ಇಬ್ರು ಕೂಲಿ ಕೆಲಸ ಮಾಡ್ತಾರೆ ಮೇಡಮ್. ಸೊ ಅದೇ ಇನ್ಸ್ಪಿರೇಷನ್ ನಿಮಗೆ, ಚೆನ್ನಾಗಿ ಓದಬೇಕು, ಮುಂದೆ ಬರಬೇಕು, ಆಫೀಸರ್ ಆಗಬೇಕು ಅಂತ? ಹೌದು. ನೀವು ಏನಾದರೂ ಸಹಾಯ ಮಾಡ್ತಿದ್ರಾ ಸ್ವಾತಿ ಮನೆಯಲ್ಲಿ, ಯಾವ ರೀತಿಯಾಗಿ ಸಹಾಯ ಮಾಡ್ತಿದ್ರಿ? ಅಮ್ಮ ಕೆಲಸ ಮಾಡಬೇಕಾದ್ರೆ ನಾನು ಹೆಲ್ಪ್ ಮಾಡ್ತಿದ್ದೆ ಎಲ್ಲ ಕೆಲಸದಲ್ಲೂ. ಓಕೆ ಓಕೆ, ಮತ್ತೆ ಮಾತಾಡ್ತೀನಿ ಸ್ವಾತಿ. ನೋಡ್ತಾ ಇದ್ದೀವಿ ಯಾವ ರೀತಿಯಾಗಿ ಒಂದು ಸಾಧನೆ ಮಾಡಬೇಕು ಅಂತಂದರೆ ಅದರ ಹಿಂದೆ ಅಡೆತಡೆಗಳು ಇದ್ದೇ ಇರುತ್ತೆ. ಸೊ ಅದರ ಮಧ್ಯೆ ಅವರ ಪರಿಸ್ಥಿತಿಯನ್ನು ನೋಡಿ ಎಷ್ಟು ಚೆನ್ನಾಗಿ ಓದಬೇಕು ಅಂತ ಅಂದುಕೊಳ್ಳೋದು ಕೂಡ ಒಂದು ರೀತಿಯಾದಂತಹ ಹುಮ್ಮಸ್ಸು, ಆ ಒಂದು ವಿಷಯ ಮನಸ್ಸಲ್ಲಿ ಬರಬೇಕು, ಮೈಂಡಲ್ಲಿ ಬರಬೇಕು. ಸೊ ಅಂತಹ ವಿದ್ಯಾರ್ಥಿಗಳನ್ನು ಕೂಡ ನೋಡ್ತಾ ಇದ್ದೀವಿ. ಕಾರ್ಯಕ್ರಮ ಮುಂದುವರಿಯುತ್ತೆ, ಚಿಕ್ಕ ಬ್ರೇಕ್ನ ನಂತರ.